ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್, ಶುಭ ಮುಂಜಾನೆ. ಇವತ್ತಿನ ನ್ಯೂಸ್ ಕೆಫೆಗೆ ಸ್ವಾಗತ. ನಾನು ಹರೀಶ್ ನಾಗರಾಜು, ನನ್ನ ಜೊತೆ ಸಭಾ ಕೂಡ ಜಾಯಿನ್ ಆಗಿದ್ದಾರೆ. ಇವತ್ತು ಮೂರು ರಾಜ್ಯಗಳಲ್ಲಿ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಹೊಸ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಆಯ್ಕೆ ಆಗ್ತಿದ್ದಾರೆ. ಯಾಕೆ ಪ್ರಸ್ತಾಪ ಮಾಡ್ತಿದ್ವಿ ಅಂದರೆ, ಕರ್ನಾಟಕದಲ್ಲಿ ಆದಾಗ ಒಂದು ಮಹಾ ಮೈತ್ರಿಕೂಟದ ಶಕ್ತಿ ಪ್ರದರ್ಶನ ಆಯ್ತಲ್ಲ, ಇವತ್ತು ಅಲ್ಲಿ ಅದಾಗೋದಿದೆ. ಇಲ್ಲಿಂದ ಹಿಡಿದು ಎಲ್ಲ ಘಟಾನುಘಟಿ ನಾಯಕರು ಕೂಡ ಪಾಲ್ಗೊಳ್ತಿದ್ದಾರೆ. ಅದು ಒಂದು ಭಾಗವಾಗಿ ಒಂದು ಫೋಟೋ ಇಟ್ಕೊಂಡು ರಾಹುಲ್ ಗಾಂಧಿಯನ್ನು ಭಾರತೀಯ ಜನತಾ ಪಕ್ಷದವರಿಗೆ ಟಾರ್ಗೆಟ್ ಮಾಡ್ತಿದ್ದಾರಂತೆ. ಏನದು ಆ ಸುದ್ದಿ ಕೂಡ ನಿಮ್ಮ ಮುಂದೆ ಬರುತ್ತೆ. ವರ್ಷದ ಕೊನೆ, ಯಮರಾಯ ಅಬ್ಬರಿಸಿದ್ದಾನೆ, ಯಾಕೋ ಮನಸ್ಸು ಗೊತ್ತಿಲ್ಲ. ಇದೀಗ ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಇದು ಭಾರತೀಯ ಜನತಾ ಪಕ್ಷದವರಿಗೆ ಒಂದು ರೀತಿ ರಾಹುಲ್ ಗಾಂಧಿ ಮೇಲೆ ಟಾರ್ಗೆಟ್ ಮಾಡೋಕ್ಕೆ ಅವಕಾಶ ಆಗೋಯ್ತು. ಅಯ್ಯೋ, ಇದೇನಪ್ಪ ಇವ್ರ ಜೊತೆ ಡಿ ಕೆ ಶಿಗೆ ಇಷ್ಟೊಂದು ಆತ್ಮೀಯತೆ ಅಂತೀರಾ? ಹಾಗಾದರೆ ಏನದು? ಲೆಟ್ಸ್ ಟೇಕ್ ಅ ಲುಕ್ ಬ್ರೇಕಿಂಗ್ ನ್ಯೂಸ್. ಕಳೆದ ಒಂದು ದಿನದಿಂದ, 24 ಗಂಟೆಯಿಂದ ಎಲ್ಲರ ವಾಟ್ಸಪ್ಗಳಲ್ಲಿ, ಫೇಸ್ಬುಕ್ಗಳಲ್ಲಿ, ಒಟ್ಟಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಭರ್ಜರಿಯಾಗಿ ಓಡಾಡ್ತಿರುವಂತಹ ಫೋಟೋ ಇದು. ಮುಕೇಶ್ ಅಂಬಾನಿ ಮಗಳ ಮದುವೆ ಕಾರ್ಯಕ್ರಮದಲ್ಲಿ ಮೊನ್ನೆ ಸಚಿವರಾದಂಥ ಡಿ ಕೆ ಶಿವಕುಮಾರ್ ಅವರು ಭಾಗವಹಿಸಿದ್ರು. ಅಲ್ಲಿ ಉದ್ಯಮಿ ಅನಿಲ್ ಅಂಬಾನಿ, ಮುಕೇಶ್ ಅಂಬಾನಿ ಅಂದಮೇಲೆ ಸಹೋದರ ಅನಿಲ್ ಅಂಬಾನಿ ಇದ್ದೇ ಇರ್ತಾರೆ, ಅವರ ಜೊತೆ ಫೋಟೋ ತೆಗೆಸ್ಕೊಂಡಿದ್ರು ಡಿ ಕೆ ಶಿ. ಒಂದು ರೀತಿ ಇಬ್ಬರು ಅಪ್ಪಿಕೊಂಡು ಭೇಟಿಯಾದಂಥ ಸಂದರ್ಭ ಅದು. ಒಂದು ಕಡೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿಯೇ ಟಾರ್ಗೆಟ್ ಮಾಡ್ತಾರೆ, ಮತ್ತೊಂದೆಡೆ ಸಚಿವ ಡಿ ಕೆ ಶಿವಕುಮಾರ್ ಭೇಟಿಯಾಗಿ ಅಪ್ಪಿಕೊಳ್ತಾರೆ. ಇದೇ ಫೋಟೋ ಬಳಸ್ಕೊಂಡು ಇದೀಗ BJPಯಿಂದ ರಾಹುಲ್ ಗಾಂಧಿ ಟಾರ್ಗೆಟ್ ಮಾಡಲಾಗ್ತಾ ಇದೆ ಎನ್ನುವ ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್. ಅಲ್ಲೂ ಕೂಡ ಅವರು ಸಾಮಾಜಿಕ ಜಾಲತಾಣದಲ್ಲಿ ಬರಿತಾ ಹೋಗ್ತಾರೆ, ಎಲ್ಲರೂ ಕಮೆಂಟ್ ಹಾಕಿದ್ದಾರೆ, ಇದೇನಪ್ಪ ಕಳ್ಳನ ಜೊತೆ ಇಷ್ಟೊಂದು ಆತ್ಮೀಯತೆ ಅಂತ ಇನ್ನೊಬ್ಬರು ಕಮೆಂಟ್ ಮಾಡ್ತಾರೆ. ಇದನ್ನು ನೋಡ್ತಿದ್ದೀರಲ್ಲ ರಾಹುಲ್ ಗಾಂಧಿ ಅವರೇ, ನೋಡಿ ನೀವು ಇಷ್ಟೊಂದು ಮಾತಾಡ್ತೀರಲ್ಲ, ಇದೇನಾ ನ್ಯಾಯ ಅಂತ ಇನ್ನೊಬ್ಬರು ಕಮೆಂಟ್ ಮಾಡ್ತಾರೆ. ಸೊ ಹೀಗೆ ಸಾಮಾಜಿಕ ಜಾಲತಾಣದಲ್ಲಿ ಭರ್ಜರಿಯಾಗಿ ಹರಿದಾಡುತ್ತಿರುವಂಥ ಈ ಭಾವಚಿತ್ರ, ಇದು ಮೊನ್ನೆ ಮುಕೇಶ್ ಅಂಬಾನಿಯವರ ಮಗಳ ಮದುವೆಗೆ ಅಫ್ಕೋರ್ಸ್ ಕರ್ನಾಟಕದಿಂದ ಡಿ ಕೆ ಶಿವಕುಮಾರ್ ಅವರಿಗೆ ಬುಲಾವ್ ಬಂದಿತ್ತು, ಅವ್ರು ಹೋಗಿ ಅಟೆಂಡ್ ಮಾಡಿಬಂದರು. ಆಗ ಅಲ್ಲಿಯ ಅವರ ಕುಟುಂಬ ಜೊತೆ ಆತ್ಮೀಯವಾಗಿ ತೆಗೆಸ್ಕೊಂಡಂಥ ಫೋಟೋ, ಅದರಲ್ಲೂ ಅನಿಲ್ ಅಂಬಾನಿ ಜೊತೆ ಇತ್ತೀಚೆಗೆ ಅವರು ಎದುರಿಸಿದಂಥ ಪ್ರಕರಣಗಳು, ಒದ್ದಾಡಿದಂಥ ಪರಿ, ಅವ್ರ ಮೇಲಿರೋ ಆರೋಪ, ಹಾಗಾಗಿ ಅವ್ರ ಜೊತೆ ಆತ್ಮೀಯವಾಗಿ ತಬ್ಬಿಕೊಂಡು ಅಪ್ಪಿಕೊಂಡು ಫೋಟೋ ಎಲ್ಲ ಬಂದಾಗ ಈಗ ಸಾಮಾಜಿಕ ಜಾಲತಾಣದಲ್ಲಿ, ಹಾಂ ಎಕ್ಸಾಕ್ಟ್ಲಿ ಈ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಭರ್ಜರಿಯಾಗಿ ಭಾರತೀಯ ಜನತಾ ಪಕ್ಷದವ್ರಿಗೊಂದು ಒಂದು ರೀತಿ ಫುಡ್ ಸಿಕ್ಕಂಗೆ ಆಗಿದೆ ಇದು. ಸೊ ಹಾಗಾಗಿ ಆ ಫೋಟೋ ಬಳಸ್ಕೊಂಡು BJPಯಿಂದ ಈಗ ರಾಹುಲ್ ಗಾಂಧಿ ಟಾರ್ಗೆಟ್. ಅನಿಲ್ ಅಂಬಾನಿ ಜೊತೆ ಫೋಟೋ ಕ್ಲಿಕ್ಕಿಸ್ಕೊಂಡಂಥ ಡಿ ಕೆ ಶಿವಕುಮಾರ್ ಅವ್ರಿಗೆ ಇದೇ ಭಾರತೀಯ ಜನತಾ ಪಕ್ಷದವ್ರಿಗೆ ಸರ್ಕಾರದ ವಿರುದ್ಧ ಹರಿಹಾಯೋದಕ್ಕೆ ಒಂದು ಅಸ್ತ್ರವಾಗಿ ಸಿಕ್ಕಿಬಿಟ್ಟಿದೆ. ಒಬ್ಬರಿಗೆ ಟಾರ್ಗೆಟ್ ಮಾಡ್ತಾರೆ, ಇನ್ನೊಬ್ಬರ ಜೊತೆ ಹ್ಯಾಂಡ್ ಶೇಕ್ ಮಾಡಿಕೊಂಡು ಆಲಿಂಗವನ್ನು ಮಾಡ್ತಾರೆ, ಇದು ಯಾವ ಲೆಕ್ಕಾಚಾರ ಇದು ಅಂತ ಪ್ರಶ್ನೆ ಮಾಡೋಕೆ ಶುರು ಮಾಡಿದ್ದಾರೆ. ರಾಹುಲ್ ಗಾಂಧಿ ಟಾರ್ಗೆಟ್ ಇಲ್ಲಿ ನೋಡಿದ್ರೆ ಇವರಿಬ್ಬರು ಹಿಂಗಿದ್ದಾರೆ. ಹಾಗಾದ್ರೆ ಏನು ಡಿ ಕೆ ಶಿವಕುಮಾರ್ ರಾಜೀನಾಮೆ ಪಡ್ಕೋತಾರ, ಆ ಥರದೇ ಬೆಳವಣಿಗೆ ನಡೆದ್ಬಿಡ್ತಾ ಇವರೇ ಬಿಟ್ಟು ಆಚೆಗೆ ಬಂದ್ಬಿಡ್ತಾರ? ಯಾಕೆಂದರೆ ಒಂದು ಕಡೆ ಅಂಬಾನಿ ಫ್ಯಾಮಿಲಿ ನರೇಂದ್ರ ಮೋದಿಯವ್ರ ಜೊತೆ ಕ್ಲೋಸ್ ಆಗಿದ್ದಾರೆ, ಅವರು ಕ್ಲೋಸು, ಇವರು ಕ್ಲೋಸು ಅಂದಮೇಲೆ ಇಂಡೈರೆಕ್ಟ್ಲಿ ಇವರು ಅವರು ಕ್ಲೋಸ್ ಇರಬೇಕಲ್ವಾ ಅಂತ ಲಾಜಿಕಲಿ ತುಂಬ ಜನ ಕಮೆಂಟ್ ಮಾಡ್ತಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ. ಹಾಗೆ ವರ್ಕ್ ಆಗಬೇಕು ಅಂತಿಲ್ಲ, ಬಟ್ ಈ ಥರದ ಎಲ್ಲ ಬೆಳವಣಿಗೆಗಳನ್ನು ಕೂಡ ಸಾಮಾನ್ಯ ನಾಗರಿಕರು ಜನ ಗಮನಿಸ್ತಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ. ಎಲ್ಲ ಮಟ್ಟದ ಏನೋ ಆ ಕಮೆಂಟ್ಸ್ಗಳು ಪಾಸ್ ಆಗ್ತಾ ಇದೆ, ಗೊತ್ತಿಲ್ಲ ಇದನ್ನು ಯಾವ ಮಟ್ಟಕ್ಕೆ ಈಗ ನೆಕ್ಸ್ಟ್ ಹೋಗುತ್ತೆ ಈ ಫೋಟೋಸ್ಗಳು ಅಂತ. ಮುಕೇಶ್ ಅಂಬಾನಿಯವರ ಮಗಳ ಮದುವೆಗೆ ಆಹ್ವಾನಿತರಾಗಿ ಹೋದಂಥ ಮಾನ್ಯ ಜಲಸಂಪನ್ಮೂಲ ಸಚಿವರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅವರ ಸಹೋದರ ಅನಿಲ್ ಅಂಬಾನಿಯವರು ಸಿಕ್ಕಿದಾಗ ಒಂದು ರೀತಿ ಹಸ್ತಲಾಗವ, ಆಲಿಂಗನ, ಒಂದು ರೀತಿ ಆತ್ಮೀಯವಾಗಿ ನಡೆದುಕೊಂಡ ರೀತಿಯಲ್ಲೂ ಕೂಡ ಫೋಟೋ ಕ್ಲಿಕ್ ಆಯಿತು. ಅದನ್ನು ಫೇಸ್ಬುಕ್ಕು, ಟ್ವಿಟರ್ ಎಲ್ಲ ಕಡೆ ಓ ಅಂತ ಅಪ್ಲೋಡ್ ಮಾಡಿದ್ರು. ಈಗ ಅದೆಲ್ಲದಕ್ಕೂ ಕಮೆಂಟ್ಗಳು ಭರ್ಜರಿಯಾಗೇ ಶುರುವಾಗ್ತಾ ಇದೆ ಗ್ರೂಪ್ಸ್ಗಳಲ್ಲಿ. ನೀವು ಕೂಡ ನೋಡಿರ್ತೀರಾ, ರೀಕಾಲ್ ಮಾಡ್ಕೊಳ್ಳಿ ಅದೆಲ್ಲ ಏನೇನು ಬಂತು ಅಂತ. ಸೊ ಹಾಗಾಗಿ ಈ ಆತ್ಮೀಯತೆ ಏನಪ್ಪ ಹಿಂಗೆ, ಅವ್ರ ಹಂಗೆ ರಾಷ್ಟ್ರೀಯ ನಾಯಕರು, ಇವ್ರು ಹಿಂಗೆ, ಲಾಜಿಕ್ ಏನು ಅಂತ ಎಲ್ಲರೂ ಒಂದು ರೀತಿ ತುಂಬ ಕುತೂಹಲ ಭರಿತವಾಗಿ ಕಾಯ್ತಿದ್ದಾರೆ. ಗೊತ್ತಿಲ್ಲಪ್ಪ ಇದು ಯಾವ ಮಟ್ಟಕ್ಕೆ ಹೋಗುತ್ತೆ ಇವರ ಈ ಆತ್ಮೀಯ ನಡವಳಿಕೆಗಳು. ಈ ಮೂಲಕ ಭಾರತೀಯ ಜನತಾ ಪಕ್ಷ ಯಾರನ್ನು ಹೆಂಗೆ ಮುಂದಿನ ದಿನಗಳಲ್ಲಿ ಎಲ್ಲೆಲ್ಲಿ ಬಹಿರಂಗವಾಗಿಯೋ ಅಥವಾ ಇನ್ನು ಬೇರೆ ಬೇರೆ ಕಡೆಯೋ ಟಾರ್ಗೆಟ್ ಮಾಡಿ ಮಾತಾಡ್ತಾರೋ ಗೊತ್ತಿಲ್ಲ.
ನಾನು ಅದರ ಅಷ್ಟೇ ಕುತೂಹಲವಾಗಿ ಒಂದು ಪ್ರಶ್ನೆ ಕೇಳಬೇಕು. ನನ್ನ ಕೊಲೀಗ್ ಪೊಲಿಟಿಕಲ್ ಬ್ಯೂರೋಯಿಂದ ಸೀನಿಯರ್ ಸ್ಪೆಷಲ್ ಕರೆಸ್ಪಾಂಡೆಂಟ್ ಸುಕೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಸುಕೇಶ್. ವೆರಿ ಗುಡ್ ಮಾರ್ನಿಂಗ್ ಹರೀಶ್. ನನ್ನನ್ನು ಒಳಗೊಂಡು ಕರ್ನಾಟಕದ ಕೋಟಿ ಕೋಟಿ ಜನರಿಗೆ ಇದೇ ಅನುಮಾನ ಕಾಡ್ತಾ ಇದೆ, ಏನಪ್ಪ ಹಿಂಗೆ ಅವ್ರಂಗೆ ಇವ್ರಿಂಗೆ ಮುಂದೆ ಹೆಂಗೋ ಅನಿಸ್ತಾ ಇದೆ. ಹರೀಶ್, ಒಂದಂತೂ ಸ್ಪಷ್ಟ, ಬೇರೆ ಬೇರೆ ಕಾರಣಗಳಿಗಾಗಿ ಅಂಬಾನಿ ಕುಟುಂಬದ ಜೊತೆಗೆ ಡಿಕೆ ಶಿವಕುಮಾರ್ ಸಾಕಷ್ಟು ಆತ್ಮೀಯ ಒಡನಾಟವನ್ನ ಹೊಂದಿರುವಂತವರು. ಅದರಲ್ಲಿ ವಿಷಯ ಬಂದಿರುವಂತದ್ದು ರಾಹುಲ್ ಗಾಂಧಿ ಅವರು ರಫೇಲ್ ಡೀಲ್ ಇರ್ಬೋದು ಅಥವಾ ಫಸಲ್ ಬಿಮಾ ಯೋಜನೆ ಅಂತ ಯೋಜನೆಗಳಿರ್ಬೋದು, ಅಂದ್ರೆ ಏನು ಅಂಬಾನಿ ಕುಟುಂಬದ ಒಡೆತನದ ಕಂಪನಿಗಳನ್ನಾಗಿರ್ತಕ್ಕಂತ ಕೆಲವೊಂದು ಹಗರಣ ಅನ್ನುವಂತ ಆರೋಪವನ್ನು ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಮೊದಲಿನಿಂದಲೂ ವಿರೋಧವನ್ನು ಮಾಡಿಕೊಂಡು ಬಂದಿದ್ರು. ಆದ್ರೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಆ ಒಂದು ಮದುವೆಯಲ್ಲಿ ಭಾಗವಹಿಸಿದ್ದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂತ ಪ್ರಶ್ನೆಯನ್ನ ಬಿಜೆಪಿ ನಾಯಕರುಗಳು, ರಾಜ್ಯ ಬಿಜೆಪಿ ನಾಯಕರುಗಳೇ ಹೆಚ್ಚಿನಾಗಿ ಕೇಳ್ತಾ ಇರುವಂತದ್ದು ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಟ್ರೆಂಡಿ ಆಗಿ ಒಂದು ಟ್ರೋಲ್ ಆಗ್ತಾ ಇರುವಂತದ್ದು. ಹಾಗಂದ ಕೂಡಲೇ ಎಐಸಿಸಿ ಅಧ್ಯಕ್ಷರು ಆರೋಪ ಮಾಡಿದ ಕೂಡಲೇ ಅದು ಕೂಡ ಸಾಬೀತಾಗಬೇಕಾಗುತ್ತೆ. ಆದ್ರೆ ವೈಯಕ್ತಿಕ ಸಂಬಂಧಗಳು ಬೇರೆ, ರಾಜಕೀಯ ಸಂಬಂಧಗಳು ಬೇರೆ ಇರುತ್ತೆ. ಆದ್ರೂ ಕೂಡ ಬಿಜೆಪಿ ಕೈಗೆ ಒಂದು ಅಸ್ತ್ರ ಅನ್ನೋ ರೀತಿಯಲ್ಲಿ ಈ ಫೋಟೋಗಳು ಸಿಕ್ಕಿದಾವೆ ಅನ್ನುವಂಥದ್ದು ಹರೀಶ್. ಓಕೆ, ಇದರಿಂದ ಯಾರಿಗಾದ್ರು ಡ್ಯಾಮೇಜ್ ಆಗ್ಬಿಡುತ್ತೆ, ಇನ್ನೇನು ಆಗ್ಬಿಡುತ್ತೆ ಅಂತ ಅನ್ಸುತ್ತೆ ಸುಕೇಶ್ ನಿಮ್ಗೆ? ಮೇಲ್ನೋಟಕ್ಕೆ ನೋಡಿದ್ರೆ ಖಂಡಿತ ಆಗಿಲ್ಲ, ಆದ್ರೆ ಬಿಜೆಪಿ ಅವರಿಗೆ ಹೇಳಲಿಕ್ಕೆ ಅಥವಾ ಕೇಳಲಿಕ್ಕೆ ಒಂದು ಅಸ್ತ್ರವಾಗಿ ಇದು ಸಿಕ್ಕದಂತೆ ಕಂಡು ಬರ್ತಾ ಇದೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ವ್ಯಾವಹಾರಿಕ ಕಾರಣಗಳಿರ್ಬೋದು ಅಥವಾ ಸರ್ಕಾರದ ಒಂದು ಭಾಗವಾಗಿಯೂ ಕೂಡ ಸಾಕಷ್ಟು ಬಾರಿ ಅಂಬಾನಿ ಅವರನ್ನ ಭೇಟಿ ಆಗಿರ್ಬೋದು ಅಥವಾ ಅವರೊಂದಿಗೆ ಒಂದು ನಿಕಟವಾದ ಒಡನಾಟ ಇರಬಹುದು, ಅದು ಒಂದ್ ಕಡೆ ಆಗುತ್ತೆ. ಆದ್ರೆ ರಾಹುಲ್ ಗಾಂಧಿ ಅವರು ಮಾಡ್ತಕ್ಕಂತ ಆರೋಪದಲ್ಲಿ ಪ್ರಮುಖವಾಗಿ ಪ್ರಧಾನಿಗರ ಹೆಸರಿನ ಜೊತೆಗೆ ಅಂಬಾನಿ ಹೆಸರನ್ನು ಕೂಡ ಸೇರಿಸಿ ತಳುಕು ಹಾಕಿ ಅವರು ಆರೋಪವನ್ನ ಮಾಡಿದ್ರಿಂದ ಎಲ್ಲೋ ಒಂದ್ ಕಡೆ ಇವ್ರು ಹೋಗಿದ್ದು ಸರಿನಾ ಹಾಗಾದ್ರೆ ಅಥವಾ ಇವ್ರ ವಿರುದ್ಧ ನೀವು ಕ್ರಮ ತೆಗೆದುಕೊಳ್ತೀರಾ ಅನ್ನುವಂತ ರೀತಿಯಲ್ಲಿ ಬಿಜೆಪಿ ನಾಯಕ ಹೆಚ್ಚಿನ ಒಂದು ಟ್ರೋಲ್ ನ ಮಾಡ್ತಾ ಇದ್ದಾರೆ ಹರೀಶ್. ಥ್ಯಾಂಕ್ ಯು ಸೋ ಮಚ್ ಸುಕೇಶ್, ಈ ಕ್ಷಣದ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ. ಮೂರು ರಾಜ್ಯಗಳಲ್ಲಿ ಇವತ್ತು ಕಾಂಗ್ರೆಸ್ ಆಡಳಿತ ಆರಂಭವಾಗಲಿದೆ. ಒಂದೇ ದಿನ ಮೂವರು ಸಿಎಂಗಳು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಬೆಳಗ್ಗೆ 10:15 ಜೈಪುರದಲ್ಲಿರುವಂತಹ ಅಲ್ಬರ್ಟ್ ಗ್ರೌಂಡ್ ಹಾಲ್ನಲ್ಲಿ ರಾಜಸ್ಥಾನ ಸಿಎಂ ಆಗಿ ಅಶೋಕ್ ಗೆಹ್ಲೋಟ್, ಡಿಸಿಎಂ ಆಗಿ ಸಚಿನ್ ಪೈಲಟ್ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಮಧ್ಯಾಹ್ನ 1:15 ಭೋಪಾಲ್ನ ಜಂಬೂರಿ ಮೈದಾನದಲ್ಲಿ ಮಧ್ಯಪ್ರದೇಶ ಮುಖ್ಯಮಂತ್ರಿಯಾಗಿ ಕಮಲ್ನಾಥ್ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ. ಸಂಜೆ 4:30 ರಾಯ್ಪುರದ ವಿಜ್ಞಾನ ಕಾಲೇಜು ಮೈದಾನದಲ್ಲಿ ಭೂಪೇಶ್ ಬಘೇಲ್ ಛತ್ತೀಸ್ಗಢ ಸಿಎಂ ಆಗಿ ಅಧಿಕಾರ ಸ್ವೀಕರಿಸುತ್ತಾರೆ. ಛತ್ತೀಸ್ಗಢ ಹಾಗೂ ಮಧ್ಯಪ್ರದೇಶದಲ್ಲಿ 15 ವರ್ಷಗಳ ಬಳಿಕ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ ಸರ್ಕಾರ ರಚಿಸ್ತಾ ಇದೆ. ಕುಮಾರಸ್ವಾಮಿ ಪ್ರಮಾಣ ವಚನ ಕಾರ್ಯಕ್ರಮದಂತೆ ಇವತ್ತಿನ ಸಮಾರಂಭವು ಮಹಾಮೈತ್ರಿಕೂಟದ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಆಗಲಿದೆ. ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ, ಸೋನಿಯಾ, ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು, ಮಾಜಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಘಟಾನುಘಟಿ ನಾಯಕರು ಈ ಸಭೆಯಲ್ಲಿ, ಅಂದರೆ ಇವತ್ತಿನ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಮೂರು ರಾಜ್ಯಗಳನ್ನು ಗೆದ್ದ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿಯನ್ನ ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಘೋಷಿಸಿದ್ದಾರೆ ಕಾಂಗ್ರೆಸ್ ಮಿತ್ರ ಪಕ್ಷ ಡಿಎಂಕೆ ಮುಖ್ಯಸ್ಥ ಎಂ ಕೆ ಸ್ಟಾಲಿನ್. ನಿನ್ನೆ ಚೆನ್ನೈಲ್ಲಿ ನಡೆದಂತಹ ಕರುಣಾನಿಧಿ ಪುತ್ಥಳಿ ಅನಾವರಣ ಕಾರ್ಯಕ್ರಮದಲ್ಲಿ ಮುಂದಿನ ವರ್ಷ ದೆಹಲಿಯಲ್ಲಿ ಹೊಸ ಪ್ರಧಾನಿಯನ್ನು ಪ್ರತಿಷ್ಠಾಪಿಸ್ತೇವೆ, ಮೋದಿಯ ಪ್ಲಾಸಿಸ್ಟ್ ನಾಜಿ ಸರ್ಕಾರವನ್ನು ಸೋಲಿಸೋದಕ್ಕೆ ರಾಹುಲ್ ಸಮರ್ಥರು, ನಾವು ಹೊಸ ಭಾರತವನ್ನು ಕಟ್ತೀವಿ, ರಾಹುಲ್ ನೇತೃತ್ವದಲ್ಲಿ ಒಳ್ಳೆಯ ಆಡಳಿತ ಕೊಡ್ತೇವೆ, ಕರುಣಾನಿಧಿ ಮಗನಾಗಿ ಪ್ರಧಾನಿ ಹುದ್ದೆಗೆ ಅವರ ಹೆಸರನ್ನು ಸೂಚಿಸ್ತೇನೆ ಅಂತ ಸ್ಟಾಲಿನ್ ಹೇಳಿಕೆ ಕೊಟ್ಟರು. ಈ ವೇಳೆ ವೇದಿಕೆಯಲ್ಲೇ ರಾಹುಲ್, ಸೋನಿಯಾ, ಚಂದ್ರಬಾಬು ನಾಯ್ಡು ಕೂಡ ಇದ್ದರು. ಆದರೆ ಮೋದಿಯನ್ನು ಸೋಲಿಸೋದಕ್ಕೆ ಹುಟ್ಟಿಕೊಂಡಿರುವ ಮಹಾಮೈತ್ರಿಯಲ್ಲಿ ರಾಹುಲ್ ಪ್ರಧಾನಿ ಅಭ್ಯರ್ಥಿ ಘೋಷಣೆಗೆ ವಿರೋಧ ಇದೆ. ಅಖಿಲೇಶ್ ಸಿಂಗ್ ಯಾದವ್, ಫಾರೂಕ್ ಅಬ್ದುಲ್ಲಾ, ಚಂದ್ರಬಾಬು ನಾಯ್ಡು, ಲಾಲು ಪ್ರಸಾದ್ ಯಾದವ್ ನಾಯಕತ್ವದ ಪಕ್ಷಗಳು ಸ್ಟಾಲಿನ್ ಪ್ರಸ್ತಾಪಕ್ಕೆ ಆಕ್ಷೇಪ ವ್ಯಕ್ತಪಡಿಸಿವೆ. ವರ್ಷದ ಕೊನೆಯಲ್ಲಿ ಸಾವಿನ ರಾಜ ಯಮ ಅಬ್ಬರಿಸಿದ್ದಾನೆ. ಸಾಲು ಸಾಲು ದುರಂತಗಳು ಬಂದಪ್ಪಳಿಸ್ತಾ ಇದೆ. ಮಂಡ್ಯದಲ್ಲಿ ಬಸ್ ಅಪಘಾತದಿಂದ ಹಿಡಿದು 4 ದೊಡ್ಡ ಅವಘಡಗಳಲ್ಲಿ ಇಲ್ಲಿವರೆಗೆ 51 ಮಂದಿ ಪ್ರಾಣ ಬಿಟ್ಟಿದ್ದಾರೆ. ನವೆಂಬರ್ 24 ಮಂಡ್ಯದಲ್ಲಿ ಬಸ್ ದುರಂತದಲ್ಲಿ 30 ಮಂದಿಯ ಜೀವ ಹೋದರೆ ಮಾರಮ್ಮನ ವಿಷ ಪ್ರಸಾದ ದುರಂತದಲ್ಲಿ ಇಲ್ಲಿವರೆಗೆ 13 ಜನ ಸಾವನ್ನಪ್ಪಿದ್ದಾರೆ. 22 ಮಂದಿ ಭಕ್ತರಲ್ಲಿ ಇನ್ನೂ 3 ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ. ವಿಷ ಪ್ರಸಾದ ದುರಂತ ಸಂಬಂಧ ಇನ್ನೂ ವಿಧಿವಿಜ್ಞಾನದ ಪ್ರಯೋಗಾಲಯ ವರದಿ ಬಂದಿಲ್ಲ. ಇತ್ತ ನಿನ್ನೆಯಷ್ಟೇ ಬಾಗಲಕೋಟೆಯ ಕುಳವಿಯಲ್ಲಿ ಸಕ್ಕರೆ ಕಾರ್ಖಾನೆಯ ಬಾಯ್ಲರ್ ಸ್ಫೋಟಗೊಂಡು 4 ಮೃತಪಟ್ಟಿದ್ದಾರೆ.
ಸಾವಿನ ವಿಷಯದಲ್ಲೂ ಮೈಸೂರು ಭಾಗಕ್ಕೊಂದು ನ್ಯಾಯ, ಉತ್ತರ ಕರ್ನಾಟಕಕ್ಕೊಂದು ನ್ಯಾಯನ ಅಂತ ಈಗ ಆಕ್ರೋಶ ಕೇಳಿಬಂದಿದೆ. ಯಾಕೆಂದರೆ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಕಿಚ್ಚುಕುತ್ ಮಾರಮ್ಮ ದೇವಸ್ಥಾನದಲ್ಲಿ ವಿಷ ಪ್ರಸಾದವನ್ನು ಸೇವಿಸಿ ಮೃತಪಟ್ಟವರು ಮತ್ತು ಅಲ್ಲಿ ಯಾರು ಚಿಕಿತ್ಸೆ ಪಡೀತಿದ್ದಾರೆ ಅವ್ರನ್ನ ಭೇಟಿ ಮಾಡಿದ್ರು ಕುಮಾರಸ್ವಾಮಿಯವರು. ಅದಾದಮೇಲೆ ಮೃತರ ಕುಟುಂಬಗಳಿಗೆ ಪರಿಹಾರ ಕೂಡ ಘೋಷಣೆ ಮಾಡಿದ್ರು. ಆದರೆ ನಿನ್ನೆ ಬಾಗಲಕೋಟೆಯ ಮುಧೋಳ ಕುಳುವಿನಲ್ಲಿ ಬಾಯ್ಲರ್ ಸ್ಫೋಟಕ್ಕೆ ನಾಲ್ವರು ಪ್ರಾಣ ಬಿಟ್ಟಿದ್ದಾರೆ. ಮುಖ್ಯಮಂತ್ರಿ ದಿಗ್ಭ್ರಮೆ ವ್ಯಕ್ತಪಡಿಸಿ ಟ್ವೀಟ್ ಮಾಡಿದ್ ಬಿಟ್ಟರೆ ಪರಿಹಾರ ಘೋಷಣೆ ಮಾಡಿಲ್ಲ. ಜೊತೆಗೆ ಈ ಮೂಲಕ ಉತ್ತರ ಕರ್ನಾಟಕದವರಿಗೆ ಮಗದೊಮ್ಮೆ ಅನ್ಯಾಯ ಆಗಿದ್ದೆ ಅಂತ ಕಾಂಗ್ರೆಸ್ ಮುಖಂಡರು ಮಾಜಿ ಸಚಿವ ಎಸ್ ಆರ್ ಪಾಟೀಲ್ಗೆ ಸ್ಥಳೀಯರು ಕೂಡ ಘೇರಾವ್ ಹಾಕಿದ್ರು. ಬಹಳ ಈ ವರ್ಷದ ಕೊನೆಯಂತಕ್ಕೆ ಒಂದು ರೀತಿ ಯಮರಾಜ ಅಬ್ಬರಿಸ್ಬಿಟ್ನೇನೋ ಅಂತ ಅನ್ನಿಸ್ತಾ ಇದೆ. ಹಲವಾರು ಪ್ರಕರಣಗಳು ಕಳೆದ 24-25 ದಿನದಲ್ಲಿ ಸುಮಾರು ಒಂದು 51 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಅದು ಮಂಡ್ಯದ ಬಸ್ ದುರಂತ ಆಗಿರಲಿ, ಚಾಮರಾಜನಗರದ ಕಿಚ್ಚುಕುತ್ ಮಾರಮ್ಮ ದೇವಸ್ಥಾನದ ವಿಷ ಪ್ರಸಾದವನ್ನು ಸೇವಿಸಿ 13 ಜನ ಆಗಿರಲಿ, ಬೆಂಗಳೂರಿನ ವಿಜ್ಞಾನಿಗಳು ಒಂದು 3 ಜನ ಸ್ಫೋಟಗೊಂಡು ಅಲ್ಲೂ ಕೂಡ ತೀವ್ರ ಸತ್ತೋದ್ರು. ವಿಷಪ್ರಸಾದ ದುರಂತ ಸಂಬಂಧ ಪೊಲೀಸರು ಚಾಮರಾಜನಗರದಲ್ಲಿ ಒಂದು ರೀತಿ ಇನ್ನು FSL ರಿಪೋರ್ಟ್ ಬರಬೇಕಪ್ಪ, ಅದೊಂದು ಫೊರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ರಿಪೋರ್ಟ್ಗೋಸ್ಕರ ಕಾಯ್ತಿದ್ದಾರೆ ಅನ್ಸುತ್ತೆ. ಏನಾಗಿದೆ ಅಂದ್ರು ಮತ್ತೆ ನಿನ್ನೆ ಬರುತ್ತೆ ಅಂದ್ರು ಮತ್ತೆ ಇವತ್ತು ಯಾಕೆ ಡಿಲೇ ಆಗ್ತಾ ಇದೆ ಅಂತ. ನಿನ್ನೆ ಕೂಡ ಕುಲಂಕುಷವಾಗಿ ದಕ್ಷಿಣ IGP ಅಲ್ಲಿ ಹೋಗಿ ಕಂಪ್ಲೀಟ್ ಎನ್ಕ್ವೈರಿ ಮಾಡಿ ಬಂದಿದ್ದಾರೆ, ಬಟ್ ಇನ್ನೂ ಕೂಡ ಅದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿಲ್ಲ. ಹಾಗಾಗಿ ಎಲ್ಲ ಸ್ಯಾಂಪಲ್ಗಳು ಹೋಗಿದೆ, ಎಲ್ಲವೂ ಹೋಗಿದೆ, CCTV ಒಂದಿಲ್ಲ ಅಷ್ಟೇ. ಅದೊಂದು ಇದ್ದಿದ್ರೆ ಬಹುಶಃ ಇನ್ನೊಂದಷ್ಟು ಪುಷ್ಟಿದಾಯಕ ವಿಷಯ ಸಿಗ್ತಾ ಇತ್ತು ಅಂತ ಅನ್ಸುತ್ತೆ. ಲೆಟ್ಸ್ ಸೀ, ಒಂದು ಅಪ್ಡೇಟ್ ತಗೊಂಬೋಣ. ಗಡಿ ಜಿಲ್ಲೆಯಿಂದ ನನ್ನ ಸಹೋದ್ಯೋಗಿ ರೋಹಿತ್ ಚಾಮರಾಜನಗರದಿಂದ ನೇರ ಸಂಪರ್ಕದಲ್ಲಿ, ಜೊತೆಗೆ ಮೈಸೂರಿಂದ KP ನಾಗರಾಜ್ ನೇರ ಸಂಪರ್ಕದಲ್ಲಿ. ಮೊದಲಿಗೆ KP ನಾಗರಾಜ್ ಮಾತಾಡಿಸ್ಬಿಡ್ತೀನಿ. KP, ಭಾಳ ಕುತೂಹಲ, ಒಂದು 3-4 ದಿನ ಆಯಿತು, ಇನ್ನೂ FSL ರಿಪೋರ್ಟ್ ತಡವಾಗ್ತಿದೆ, ತುಂಬ ಟ್ವಿಸ್ಟ್ ಅಂಡ್ ಟರ್ನ್ಸ್ಗಳಾಗ್ತಾ ಇದೆಯಾ, ಕಷ್ಟ ಆಗ್ತಿದೆಯಾ, ಏನು ಇಷ್ಟೊಂದು ಡಿಲೇ ಆಗ್ತಾ ಇದೆಯಲ್ಲ, ಏನು ವಿಶೇಷ? ಬಹುತೇಕ ಹರೀಶ್, ಏನಂದ್ರೆ ಭಾನುವಾರ ಸಂಜೆ ವೇಳೆಗಡೆ ಬರುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು. ಅದಕ್ಕೋಸ್ಕರವಾಗಿಯೇ ಅದೇ ನಿರೀಕ್ಷೆಯಲ್ಲಿ ಚಾಮರಾಜನಗರದ ಜಿಲ್ಲಾಧಿಕಾರಿಗಳು ಕೂಡ ಇದ್ದರು. ಮತ್ತೊಂದು ಕಡೆಯಲ್ಲಿ ಆರೋಗ್ಯ ಇಲಾಖೆಯವರು ಯಾವಾಗ FSL ರಿಪೋರ್ಟ್ ತಡವಾಗ್ತಾ ಇದೆ ಅನ್ನುವಂತಹ ಕಾರಣಕ್ಕೋಸ್ಕರವಾಗಿಯೇ ಈಗ ಒಂದು ಸ್ಯಾಂಪಲನ್ನು ಮೈಸೂರಿನ CFTRIಗೂ ಕೂಡ ಕಳಿಸಿದ್ದಾರೆ. ಅಲ್ಲಿಯೂ ಕೂಡ ನೀವು ಅದನ್ನು ಪರಿಶೀಲಿಸಿ ಕೊಡಿ ಅನ್ನುವಂಥದ್ದನ್ನು, ಆದರೆ CFTRIನವರು ಈ ರೀತಿಯಾಗಿ ನಾವು ಪರೀಕ್ಷೆ ಮಾಡೋದಕ್ಕೆ ಬರೋದಿಲ್ಲ ಅನ್ನುವಂತಹ ಮಾಹಿತಿನ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಹರೀಶ್. FSL ರಿಪೋರ್ಟಿನ ಆಧಾರದ ಮೇಲೆ ಹರೀಶ್, ಇಡೀ ಪ್ರಕರಣದಲ್ಲಿ ಯಾವ ವಿಷದ ಅಂಶ ಬಳಕೆಯಾಗಿದೆ ಅನ್ನುವಂಥದ್ದು ತೀರ್ಮಾನ ಆಗಬೇಕಾಗಿದೆ. ಆ ಅಂಶ ಬಳಕೆ ಆದ ನಂತರದಲ್ಲಿ ಅದು ತನಿಖೆಯು ಕೂಡ ಪೂರಕವಾಗುತ್ತೆ. ಯಾಕಂದರೆ ಅದು ಎಲ್ಲಿ ಸಿಗುತ್ತೆ ಏನು ಅನ್ನುವಂಥದ್ರ ಆಧಾರದ ಮೇಲೂ ಕೂಡ ತನಿಖೆ ನಡೆಸ್ಬೋದು. ಹಾಗಾಗಿ ಪೊಲೀಸ್ನವರು ಕೂಡ ಇದನ್ನು ಭಾಳ ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ದಾರೆ ಹರೀಶ್. ಓಕೆ, ನಾನೀಗ ರೋಹಿತ್ ಹತ್ರ ಹೋಗ್ತೀನಿ. ಚಾಮರಾಜನಗರದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಾರ್ನಿಂಗ್ ರೋಹಿತ್, ವಿ ಹರ್ಡ್, ನಮಗೆ ಗೊತ್ತಾಯಿತು ಈ ಕೇಸ್ಗೆ ವಕಾಲತ್ತು ವಹಿಸಲ್ಲ ಅಂತ ಯಾರೋ ಹೇಳ್ತಿದ್ದಾರೆ ಅಂತ, ಏನದು, ಅದೇನು ಬೆಳವಣಿಗೆ ಅದು? ಹರೀಶ್ ನಾಗರಾಜ್, ಈಗಾಗಲೇ 7 ಜನ ಆಗಲೇ ಪೊಲೀಸ್ನವರು ಬಂಧಿಸಿದ್ದಾರೆ. ಅಂದರೆ ಅನುಮಾನಾಸ್ಪದವಾಗಿ ಅವರನ್ನ ಬಂಧಿಸಿ ಈಗಾಗಲೇ ವಿಚಾರಣೆ ಒಳಪಡುತ್ತಿದ್ದಾರೆ. ಅವರ ಪರವಾಗಿ ಯಾವುದೇ ವಕೀಲರು ಅವರು ವಕಾಲತ್ತು ವಹಿಸಬಾರ್ದು ಅಂತ ಅನ್ನಾಗಿ ಇವಾಗಲೇ ಜಿಲ್ಲಾ ವಕೀಲರ ಸಂಘ ಏನು 10 ಗಂಟೆಗೆ ಏನು ಸಭೆ ಸೇರಿಸುತ್ತೆ. ಇದಲ್ಲದೆ ಕೂಡ ಈ ಪ್ರಕರಣದಲ್ಲಿ ಯಾರ್ಯಾರು ಬಂಧಿತ ಆಗ್ತಾರೆ ಅವರು ಯಾರ ಪರನೂ ಕೂಡ ವಕೀಲರು ವಕಾಲತ್ತು ವಹಿಸಬಾರ್ದು. ಇದಲ್ಲದೆ ಕೂಡ 13 ಜನ ಸಾವನ್ನಪ್ಪಿದ್ದಾರೆ ಮತ್ತು 60 ಜನರು ಚಿಂತಾಜನಕ ಸ್ಥಿತಿಯಲ್ಲಿರುವಂಥವ್ರು, ಅವ್ರ ಪರ ವಕೀಲರು ನಿಲ್ಲಬೇಕು, ಅವ್ರ ಪರವಾಗಿ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ವಕೀಲರು ಕೆಲಸ ಮಾಡಬೇಕು ಹೊರತು ಬೇರೆ ಇಂಥ ಆರೋಪಿಗಳು ವಿಷ ಆಗ್ತವರಂತಹ ದುಷ್ಕರ್ಮಿಗಳ ಪರ ನಾವು ಯಾರು ವಕಾಲತ್ತು ವಹಿಸಬಾರ್ದು ಅನ್ನೋ ಕಾರಣಕ್ಕಾಗಿ ಇವತ್ತು ವಕೀಲರ ಸಂಘದಿಂದ ಏನು ಒಂದು ಸಭೆ ಕರೆದಿದ್ದಾರೆ. ಆ ಒಂದು ಸಭೆಯಲ್ಲಿ ಈ ಎಲ್ಲ ಒಂದು ನಿರ್ಣಯ ಆಗುತ್ತೆ ಹರೀಶ್. ಓಕೆ ರೋಹಿತ್, ಥ್ಯಾಂಕ್ ಯು ಸೋ ಮಚ್ ಈ ಕ್ಷಣದ ಎಲ್ಲ ಮಾಹಿತಿಗಾಗಿ. ಥ್ಯಾಂಕ್ ಯು KP, ನಿಮಗೂ ಕೂಡ ವೆಲ್ಕಮ್ ಬ್ಯಾಕ್. ಮುಂದಿನ ಸುದ್ದಿ ವಾಪಸ್ ಬರ್ತೀವಿ ಇನ್ನಷ್ಟು ಅಪ್ಡೇಟ್ ಮಾಹಿತಿ ತಗೊಳ್ಳೋಕೆ. ಅಫ್ಕೋರ್ಸ್ ನ್ಯಾಯ ಎಲ್ರಿಗೂ ನ್ಯಾಯ, ವಹಿಸಬಾರ್ದು ಸ್ಟ್ಯಾಂಡ್ ಓಕೆ ಅವ್ರದ್ದು, ಬಟ್ ನಿರಪರಾಧಿಗಳಿಗೆ ಶಿಕ್ಷೆ ಆಗಬಾರ್ದು. ಇಟ್ಸ್ ವಾಟ್ ಎಂಡ್ ಆಫ್ ದಿ ಡೇ, ಯಾರು ಮಾಡಿದಾರೆ ಮಾತ್ರ ಜನ್ಮ ಜಲಾಡಬೇಕು ಅನ್ಸುತ್ತೆ, ಅಷ್ಟು ಬೇಜಾರಾಗಿದೆ ಈ ಪ್ರಕರಣ. ಇನ್ನು ಬೆಂಗಳೂರಿನ ವಾಹನ ಸವಾರರು ಈ ಸುದ್ದಿ ಕಡೆ ಸ್ವಲ್ಪ ಗಮನವನ್ನ ಕೊಡಬೇಕು. ಯಾಕಂದ್ರೆ ಇವತ್ತು ಸಂಜೆ 6 ಗಂಟೆಯಿಂದ ಎಲೆಕ್ಟ್ರಾನಿಕ್ ಸಿಟಿ ಎಲಿವೇಟೆಡ್ ಫ್ಲೈಓವರ್ ಮೇಲೆ ಬಸ್ ಮತ್ತು ಬೃಹತ್ ವಾಹನಗಳು ಸಂಚಾರವನ್ನ ನಿರ್ಬಂಧಿಸಲಾಗಿದೆ. ಎಲೆಕ್ಟ್ರಾನಿಕ್ ಸಿಟಿಯಿಂದ ಸಿಲ್ಕ್ ಬೋರ್ಡ್ಗೆ ಸಂಪರ್ಕ ಕಲ್ಪಿಸುವ ಮೇಲ್ಸೇತುವೆ ಇದಾಗಿದ್ದು 8 ವರ್ಷಗಳಷ್ಟು ಹಳೆಯದಾಗಿದೆ. ಹೀಗಾಗಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ನಿಯಮದಂತೆ ಇದರ ನಿರ್ವಹಣೆ ನಡೆಯಲಿದ್ದು ಬೃಹತ್ ವಾಹನಗಳಿಗೆ ತಡೆಯೊಡ್ಡಲಾಗಿದೆ. ಲಘು ವಾಹನಗಳಾದ ಕಾರು ಬೈಕ್ ಸಂಚಾರ ಎಂದಿನಂತೆ ಅವಕಾಶ ಇದೆ. ಮೇಲ್ಸೇತುವೆಯ ಜಾಯಿಂಟ್ಗಳ ನಿರ್ವಹಣೆ ಹಾಗೂ ಪಾತ್ ಹೋಲ್ಸ್ ನಿರ್ವಹಣೆ BETL ಪ್ರಕಟಣೆ ಹೊರಡಿಸಿದೆ.
ಏನಪ್ಪ ಮೊನ್ಮೊನ್ನೆ ಟ್ರಿನಿಟಿ ಸರ್ಕಲ್ ಮೆಟ್ರೋ ಒಂದಷ್ಟು ಭಯ ಆಗ್ಬಿಟ್ಟಿದೆ. ಸೊ ಗುಡ್, ಈ ತರ ನಡಿಬೇಕು ಅವಾಗ ಅವಾಗ. ಮೇಂಟೆನೆನ್ಸ್ ಯಾವಾಗ್ಲೂ ಒಂದು ದೊಡ್ಡ ಟಾಸ್ಕ್ ಅದು. ನೀವು ಕಬ್ಬು ಬೆಳೀರಿ, ನಾವು ನಿಮ್ ಕಬ್ಬನ್ನು ತಗೋತೀವಿ ಅಂತ ಭರವಸೆ ಕೊಟ್ಟಿತ್ತು ಆ ಸಕ್ಕರೆ ಕಾರ್ಖಾನೆ. ಅದರಂತೆ ಕಷ್ಟಪಟ್ಟು ಸಾಲ ಸೋಲ ಮಾಡಿ ಕಬ್ಬು ಬೆಳೆದ್ರು ರೈತರು. ಅದೀಗ ಕಾರ್ಖಾನೆ ಮುಗಿತಲ್ಲ, ಕೈ ಎತ್ತಬಿಟ್ಟಿದೆ ರೈತರು. ಇದರಿಂದ ಅದನ್ನೇ ನಂಬಿಕೊಂಡ್ರು ರೈತರು, ಕಂಗಾಲಾಗಿದ್ದಾರೆ. ಕಾರ್ಖಾನೆ ಯಾವುದು, ಎಲ್ಲಿಂದ ಸ್ಟೋರಿ ನೋಡ್ಬಿಡಿ. ಕಬ್ಬು ಬಾಕಿ ಬಿಲ್ ಪಾವತಿ ಬೆಲೆ ನಿಗದಿಗೆ ಆಗ್ರಹಿಸಿ ರೈತರು ರಾಜ್ಯದೆಲ್ಲೆಡೆ ಹೋರಾಟ ಮಾಡುತ್ತಿದ್ದಾರೆ. ಆದರೆ ಇಲ್ಲೊಂದು ಸಕ್ಕರೆ ಕಾರ್ಖಾನೆ ಕಬ್ಬು ಖರೀದಿಸುವುದಾಗಿ ನಂಬಿಸಿ ರೈತರು ಬೆಳೆದ ನಂತರ ನಕ್ರ ಮಾಡ್ತಾ ಇದೆ. ಅದೇ ಬಳ್ಳಾರಿ ಜಿಲ್ಲೆಯ ಸಿರಗುಪ್ಪದ ಎನ್ಎಸ್ಎಲ್ ಶುಗರ್ಸ್ ಕಾರ್ಖಾನೆ. ಈ ಹಿಂದೆ ಸಿರಗುಪ್ಪ, ಕಂಪ್ಲಿ, ಸಿಂಧನೂರು ಭಾಗದ ರೈತರಿಗೆ ಕಬ್ಬು ಖರೀದಿಸುವುದಾಗಿ ನಂಬಿಸಿತ್ತು. ಆದರೆ ರೈತರು ಕಷ್ಟಪಟ್ಟು ಕಬ್ಬು ಬೆಳೆದು ಅದು ಕಟಾವಿಗೆ ಬಂದ ನಂತರ ಕಾರ್ಖಾನೆ ಕೈ ಎತ್ತಿದೆ. ಇಷ್ಟೇ ಅಲ್ಲ, ಕಳೆದ ವರ್ಷದ 3 ಕೋಟಿಗೂ ಅಧಿಕ ಹಣವನ್ನ ಬಾಕಿ ಉಳಿಸಿಕೊಂಡಿದೆ. ಇದರಿಂದ ದಾರಿ ಕಾಣದ ರೈತರು ಕಾರ್ಖಾನೆ ವಿರುದ್ಧ ಸಿರಗುಪ್ಪ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ದೂರು ದಾಖಲಾಗ್ತಾ ಇದ್ದಂತೆಯೇ ಕಾರ್ಖಾನೆಗೆ ಬೀಗ ಜಡಿದು ಕಣ್ಮರೆಯಾಗಿರೋ ಆಡಳಿತ ಮಂಡಳಿ ಮಾಲೀಕರ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ಶುಗರ್ ಫ್ಯಾಕ್ಟರೀಸ್ ಎನ್ಎಸ್ಎಲ್ ಅವರು ಓನರ್ ಮೇಲೆ ಮತ್ತು ಡೈರೆಕ್ಟರ್ ಮೇಲೆ ಮತ್ತು ಜನರಲ್ ಮ್ಯಾನೇಜರ್ ಎಲ್ಲರ ಮೇಲೂ ಕೂಡ ಈಗ ನಾವು 420 ಕೇಸನ್ನು ದಾಖಲು ಮಾಡಿ ಈಗ ಅವರು ಓನರನ್ನು ಪತ್ತೆ ಮಾಡೋಕ್ಕೆ ನಮ್ಮ ತಂಡ ಹೈದರಾಬಾದ್ ರೀಚ್ ಆಗಿದೆ. ಅವರನ್ನು ಬೇಗ ಅರೆಸ್ಟ್ ಮಾಡಿ ಈಗ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು. ಕೆಲವೊಬ್ಬರು ರೈತರು ಬಂದು ನಮಗೆ ಒಂದು 3-4 ಕಂಪ್ಲೇಂಟ್ ಆಗಿದೆ. ಈ ಮಧ್ಯೆ ಕಾರ್ಖಾನೆಯ ಆಸ್ತಿಯನ್ನ ಮಾರಾಟ ಮಾಡಲು ಮುಂದಾದ ಎನ್ಎಸ್ಎಲ್ ಶುಗರ್ಸ್ನ ಮಾಲೀಕರಿಗೆ ಜಿಲ್ಲಾಧಿಕಾರಿ ರಾಮ್ಪ್ರಸಾದ್ ಮನೋಹರ್ ಸಹ ಸರಿಯಾಗಿ ಬಿಸಿ ಮುಟ್ಟಿಸಿದ್ದಾರೆ. ಕಾರ್ಖಾನೆಗೆ ಸೇರಿದ ಯಾವುದೇ ಆಸ್ತಿ ಮಾರದಂತೆ, ಅದನ್ನು ಯಾರು ಖರೀದಿಸದಂತೆ ಸುತ್ತೋಲೆ ಹೊರಡಿಸಿದ್ದಾರೆ. ಆಸ್ತಿ ಮಾರಿದ್ದಾರೆ ಸರ್, ಈಗ ಅದರ ಆಸ್ತಿಯನ್ನ ಬೇರೆಯವರಿಗೆ ಹೋಗಲಾರ್ದಂಗೆ ಈಗ ಜಿಲ್ಲಾಧಿಕಾರಿಗಳು ಕೂಡ ಕ್ರಮ ತಗೊಂಡಿದ್ದಾರೆ ಸರ್. ರೈತರಿಗೆ ಬರುವಂತ ಹಣ ಮುಟ್ಟಿಸ್ಬೇಕು ಅಂತ ಅನ್ನೋ ವಿಚಾರ ಇಟ್ಕೊಂಡು ಹಂಗಾಗಿ ಅವರು ಎನ್ಎಸ್ಎಲ್ ಕಾರ್ಖಾನೆ ಮಾಲೀಕರ ಮೇಲೆ ದೂರು ಕೂಡ ಕೊಟ್ಟಿದ್ದಾರೆ ಸರ್ ನಮ್ಮ ರೈತರು. ಕಬ್ಬು ಖರೀದಿಸದೆ ಕಬ್ಬು ಬೆಳೆಗಾರರ ಕಣ್ಣಲ್ಲಿ ನೀರು ತರಿಸಿದ ಕಾರ್ಖಾನೆಯ ಮಾಲೀಕರಿಗೆ ಇದೀಗ ತಕ್ಕ ಶಾಸ್ತಿಯಾಗಿದೆ. ಏನಾದರೂ ರೈತರ ಬಾಕಿ ಹಣ ಪಾವತಿಸಿ ಕಾರ್ಖಾನೆಯ ಮಾಲೀಕರು ತಮ್ಮ ಮಾನ ಮರ್ಯಾದೆ ಉಳಿಸಿಕೊಳ್ಳಲು ಮುಂದಾಗಬೇಕಿದೆ. ವೀರೇಶ್ ದಾನಿ, ಪಬ್ಲಿಕ್ ಟಿವಿ, ಬಳ್ಳಾರಿ. ವಾಯುವೇಗದಲ್ಲಿ ತೀರದತ್ತ ಮುಖ ಮಾಡುತ್ತಿರೋ ಪೆಥಾಯ್ ಚಂಡಮಾರುತ ಆಂಧ್ರ ಕರಾವಳಿ ಜಿಲ್ಲೆಗಳನ್ನು ಕಂಗೆಡಿಸಿದೆ. ಆಂಧ್ರದ ಕರಾವಳಿ ಜಿಲ್ಲೆಗಳು, ತೆಲಂಗಾಣದ ಕೆಲ ಜಿಲ್ಲೆಗಳಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆ ಆಗ್ತಾ ಇದೆ. ತಮಿಳುನಾಡಿನ ಕರಾವಳಿ ಭಾಗದಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಗಂಟೆಗೆ 20 ಕಿಲೋಮೀಟರ್ ವೇಗದಲ್ಲಿ ಉತ್ತರ ವಾಯುವ್ಯ ದಿಕ್ಕಿನತ್ತ ಚಲಿಸ್ತಾ ಇರೋ ಪೆಥಾಯ್ ಚಂಡಮಾರುತ ಇಂದು ಮಧ್ಯಾಹ್ನದ ಹೊತ್ತಿಗೆ ಬಲಹೀನಗೊಂಡು ಕಾಕಿನಾಡ್ ತುನಿ ಮಧ್ಯ ತೀರಕ್ಕೆ ಅಪ್ಪಳಿಸಲಿದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ. ಪೆಥಾಯ್ ತೀರಕ್ಕೆ ಅಪ್ಪಳಿಸುವ ವೇಳೆ 100 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಸಹಿತ ಮಳೆ, ಸುಮಾರು 6 ಮೀಟರ್ ಎತ್ತರದವರೆಗೆ ಅಲೆಗಳು ಏಳುವ ಸಾಧ್ಯತೆ ಇದೆ. ಇನ್ನು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮುಂದಿನ 2 ದಿನಗಳ ಕಾಲ ಮೋಡ ಕವಿದ ವಾತಾವರಣ ಇರಲಿದೆ. ಈಗಾಗಲೇ ಅದೇ ರೀತಿಯಾಗಿರುವಂತಹ ವಾತಾವರಣ ಬೆಂಗಳೂರಿನಲ್ಲಿ ಇದೆ. ಸದಾ ಉರಿಬಿಸಿಲ ಮಧ್ಯೆ ಇರ್ತಾ ಇದ್ದ ಬೆಂಗಳೂರು ಮಂದಿಗೆ ಇನ್ನೆರಡು ದಿನ ಸೈಕ್ಲೋನ್ ಥಂಡ ಅನುಭವ ನೀಡಲಿದೆ. ನಿಜವಾಗ್ಲೂ ಚಳಿ ಇತ್ತು, ಕರೆಕ್ಟು. ಇನ್ನು ಇವತ್ತು ರೋರಿಂಗ್ ಸ್ಟಾರ್ ನಟ ಶ್ರೀಮುರಳಿ ಹುಟ್ಟಿದಬ್ಬ ಆಚರಿಸ್ಕೊಳ್ತಿದ್ದಾರೆ. 37ನೇ ವರ್ಷದ ಹುಟ್ಟಿದಬ್ಬ. ಅದಾದ್ಮೇಲೆ ಅವ್ರು ಮಾತಾಡಿದ್ರು, ಹುಟ್ಟಿದಬ್ಬ ಸಂಪೂರ್ಣವಾಗಿ ಅಭಿಮಾನಿಗಳಿಗೆ ಸಲ್ಲಬೇಕು. ಪ್ರತಿಯೊಂದು ಸಿನಿಮಾ ಕೂಡ ನಾನು ಪ್ರೀತಿಸ್ತೀನಿ. ಭರಾಟೆ ಮತ್ತು ಮಜಗಜ ಫಸ್ಟ್ ಲುಕ್ ಬಿಡುಗಡೆ ಮಾಡಿದ್ದೀವಿ. KGF ಮುಗಿದ ಮೇಲೆ ಉಗ್ರಂ ವೀರಂ ಶುರು ಮಾಡ್ತೀವಿ ಅಂದರು. ಇವತ್ತಿನ ಗೋಲ್ಡ್ ಟುಡೇಲಿ ಗೋಲ್ಡ್ ರೇಟ್ ಎಷ್ಟಿದೆ ಅಂತ ನೋಡೋಣ. 10 ಗ್ರಾಂ 24 ಕ್ಯಾರೆಟ್ ಶುದ್ಧ ಚಿನ್ನದ ಬೆಲೆ 31,400 ರೂಪಾಯಿ. 10 ಗ್ರಾಂ 22 ಕ್ಯಾರೆಟ್ ಚಿನ್ನದ ಬೆಲೆ 29,550 ರೂಪಾಯಿ. ಬೆಳ್ಳಿ ರೇಟ್ 1 ಕೆಜಿಗೆ 41,350 ರೂಪಾಯಿ ಆಗಿದೆ. ಗೋಲ್ಡ್ ರೇಟ್ನ ಪ್ರಾಯೋಜಕರು ಸಿರಿವೈಭವ ಗೋಲ್ಡ್ ಪ್ಯಾಲೆಸ್, ಆರ್ಆರ್ ನಗರ, ಬೆಂಗಳೂರು. ಸ್ವೆಟರು ದಪ್ಪ ದಪ್ಪಕ್ಕೆ ಏನೇನಿದೆ ಎಲ್ಲ ಆಚೆ ಎತ್ತಿಟ್ಕೊಳ್ಳಿ, ಬಿಕಾಸ್ ಇನ್ನು 2 ದಿನ ತುಂಬ ಚಳಿ ಇರುತ್ತೆ ಬೆಂಗಳೂರು ಜನಕ್ಕೆ ಅಂತ. ಇವತ್ತಿನ ನ್ಯೂಸ್ ಕೆಫೆ ಮುಗಿಸಿ ನಾನು ಸಭಾ ಹೋಗ್ಬಿಟ್ಟು ಬರ್ತೀವಿ. ಮತ್ತೆ ಸಿಗ್ತೀವಿ ಮುಂದಿನ ಸುದ್ದಿಗಳಲ್ಲಿ. ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.